ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇಂಡಿಯನ್ ನೇವಿಯಲ್ಲಿ ಕಲಿರ್ತಕ್ಕಂತಹ ಹುದ್ದೆಗಳ ಬಗ್ಗೆ ವಿಷಯನ ತಿಳಿಸ್ಕೊಡ್ತೀನಿ. ಈ ಒಂದು ಹುದ್ದೆಗಳಿಗೆ ನೀವು ಬರೀ SSLC ಪಾಸ್ ಆಗಿದ್ರೆ ಸಾಕಾಗುತ್ತೆ, ಎಲಿಜಿಬಲ್ ಇರ್ತೀರಾ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಟೈಮು ತುಂಬ ಕಡಿಮೆ ಇದೆ. ನವೆಂಬರ್ 2 ತಾರೀಕು ಲಾಸ್ಟ್ ಡೇಟು, ಅಂದರೆ ಇವತ್ತಿನ 4 ದಿನ ಟೈಮ್ ಇರೋದು, ಅಷ್ಟೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಮತ್ತು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇವಾಗ ಫುಲ್ ನೋಟಿಸ್ನ ನೋಟಿಫಿಕೇಷನ್ನ ನೋಡೋಣ. ಸ್ನೇಹಿತರೆ, ಅಫಿಷಿಯಲ್ ನೋಟಿಫಿಕೇಷನ್ ಇದು ಇಂಡಿಯನ್ ನೇವಿ ಕಡೆಯಿಂದ. ಈ ಬ್ಯಾಚ್ ತೊಗೊಂತಾ ಇರೋದು April 2022 ಬ್ಯಾಚು ಇದು, ಇವಾಗ ತೊಗೊಂತಾ ಇರೋದು. ಒಟ್ಟು ಹುದ್ದೆಗಳು ನೋಡೋದಾದರೆ ಇಲ್ಲಿ 300 ಹುದ್ದೆಗಳು ಅಂತ ಇವರು ಕೊಟ್ಟಿದ್ದಾರೆ. ಅಂದರೆ ಪ್ಲಸ್ ಆರ್ ಮೈನಸ್ ಒಂದು 10% ಇರುತ್ತೆ. ಸೊ 300 ಮೇಲೆ ಇವರು ತೊಗೊತಾರೆ. ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ನಾನು ಆವಾಗಲೇ ಹೇಳಿದೆ, 10th ಪಾಸ್ ಆಗಿದ್ರೆ ಸಾಕು ಅಂತ ಇಲ್ಲೇ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಯುಲೇಷನ್ ಎಕ್ಸಾಮಿನೇಷನ್ ಅಂತ, ಅಂದರೆ ನೀವು ಸ್ಟೇಟ್ ಬೋರ್ಡೋ ಸೆಂಟ್ರಲ್ ಬೋರ್ಡೋ ಯಾವುದೋ ಒಂದು ಬೋರ್ಡಲ್ಲಿ 10th ಪಾಸ್ ಆಗಿದ್ರೆ ಸಾಕು. ಸೊ ಇನ್ನು ಯಾವ್ಯಾವ ರೀತಿ ಕೆಲಸಗಳಿದೆ, ಜಾಬ್ ಖಾಲಿ ಇದೆ ಅಲ್ಲಿ ಅಂದರೆ, ಚೆಫ್ ಅಂತ ಅಂದರೆ ಅಡುಗೆ ಮಾಡೋರು, ಸ್ಟೆವರ್ಡ್ ಅಂತ ಅಂದರೆ ಬಡಿಸೋರು ಮತ್ತು ಆ ಬಡಿಸಿರೋದನ್ನ ಕ್ಲೀನ್ ಮಾಡೋರು, ಇನ್ನು ಹೈಜಿನಿಸ್ಟ್ ಅಂತ ಅಂದರೆ ಅಡುಗೆ ಮನೆಯನ್ನು ಮತ್ತು ಡಿನ್ನರ್ ಸೆಟ್ನ ಕ್ಲೀನ್ ಮಾಡೋವಂಥವ್ರು. ಇಂಥ ಹುದ್ದೆಗಳು ಅಲ್ಲಿ ಖಾಲಿ ಇರುತ್ತೆ. 10th ಮೇಲೆ ಆಗಿರೋದ್ರಿಂದ ಇಂಥ ಹುದ್ದೆಗಳು ಎಲ್ಲೇ ಹೋದ್ರೂ ಇಂಥ ಹುದ್ದೆಗಳಲ್ಲಿ ಖಾಲಿ ಇರುತ್ತೆ. ಇನ್ನು ಏಜು, ಏಜ್ ಇಲ್ಲಿ ಮೇನ್ ಮ್ಯಾಟರ್ ಆಗುತ್ತೆ. ನಿಮ್ಮ ಏಜು ಕರೆಕ್ಟಾಗಿ ನೋಡ್ಕೊಳ್ಳಿ, 1 ಏಪ್ರಿಲ್ 2002 31 ಮಾರ್ಚ್ 2005 ಇವೆರಡು ಡೇಟ್ ಇನ್ಕ್ಲೂಡ್ ಆಗಿ, ಇದರೊಳಗಡೆ ಇವೆರಡು ಡೇಟ್ ಒಳಗಡೆ ನಿಮ್ಮ ಡೇಟ್ ಇದ್ದರೆ ನೀವು ಎಲಿಜಿಬಲ್ ಇರ್ತೀರ. ಅಂದರೆ 17 ವರೆಯಿಂದ 21 ವರೆ ಅಥವಾ 22 ಏಜ್ ಒಳಗಡೆ ಇದ್ದರೆ ಅರ್ಜಿನ ಸಲ್ಲಿಸಬಹುದು. ಸ್ನೇಹಿತರೆ, ಇನ್ನು ಸ್ಯಾಲ್ರಿನ ನೋಡೋದಾದರೆ ನಿಮಗೆ 6 ತಿಂಗಳು ಟ್ರೈನಿಂಗ್ ಇರುತ್ತೆ, 6 ತಿಂಗಳು ಇಲ್ಲ 1 ವರ್ಷ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ 14,600 ರೂಪಾಯಿ ಕೊಡ್ತಾರೆ ಬರೀ ಟ್ರೈನಿಂಗ್ ಪೀರಿಯಡಲ್ಲಿ. ಇನ್ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆದ ನೆಕ್ಸ್ಟ್ ತಿಂಗಳೇ ನಿಮಗೆ 21,700 ಬೇಸಿಕ್ ಅಂದರೆ ಪ್ಲಸ್ 5,700 ಗ್ರಾಸ್ ಅಂದರೆ ನಿಮಗೆ 40,000 ಬರುತ್ತೆ, 40,000 ಪ್ಲಸ್ ಬರುತ್ತೆ, 40K ಪ್ಲಸ್ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದರೆ, ಫಸ್ಟು ರಿಟರ್ನ್ ಟೆಸ್ಟ್ ಮಾಡ್ತಾರೆ. ರಿಟರ್ನ್ ಟೆಸ್ಟ್ ಆದಮೇಲೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಇರುತ್ತೆ. ರಿಟರ್ನ್ ಟೆಸ್ಟಲ್ಲಿ ನಿಮಗೆ ಇಂಗ್ಲೀಷು ಮತ್ತು ಹಿಂದಿಲಿ ಇರುತ್ತೆ, ಸೆಂಟ್ರಲ್ ಆಗಿರೋದ್ರಿಂದ ಇಂಗ್ಲೀಷು ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿ ಪೇಪರ್ ಇರುತ್ತೆ. ಸೊ ಇದು ನಿಮ್ಮ 10th ಪೇಪರ್ ಮೇಲೆ, 10th ಮೇಲೆ ಕಾಲಾಗಿರೋದ್ರಿಂದ 10th ಬೇಸಿಸ್ ಎಕ್ಸಾಮು ಟಫ್ ಲೆವೆಲ್ ಇರುತ್ತೆ. ಸೊ ಎಕ್ಸಾಮಿನೇಷನ್ ಟೈಮ್ಸ್ ಬಂದರೆ 30 ಮಿನಿಟ್ಸ್ ನಿಮಗೆ ಟೈಮ್ ಕೊಡ್ತಾರೆ. ಈ ಎಕ್ಸಾಮ್ನಲ್ಲಿ ಸೈನ್ಸ್ ರಿಲೇಟೆಡು, ಮ್ಯಾಥಮೆಟಿಕ್ಸ್ ರಿಲೇಟೆಡು, ಜನರಲ್ ನಾಲೆಡ್ಜ್ ರಿಲೇಟೆಡು ಈ ಕ್ವಶನ್ಸು, ಇಷ್ಟು ಕ್ವಶನ್ಸ್ ಇರುತ್ತೆ. ಅಂದರೆ ಒಂದು 45 ಕ್ವಶನ್ಸ್ ಇರ್ಬೋದು, 45 ಕ್ವಶನ್ಸು ವಿತಿನ್ 30 ಮಿನಿಟ್ಸಲ್ಲಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಸ್ನೇಹಿತರೆ, ಇನ್ನು ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ ಆರ್ಮಿಗೆ ಕಂಪೇರ್ ಮಾಡಿದ್ರೆ ತುಂಬ ಈಸಿ ಇರುತ್ತೆ. 1.6 ಕಿಲೋಮೀಟ್ರ್ ರನ್ನಿಂಗ್ನ ನೀವು ಬರೀ 7 ನಿಮಿಷದಲ್ಲಿ ಮಾಡಬೇಕಾಗುತ್ತೆ. 7 ನಿಮಿಷದಲ್ಲಿ 1.6 ಕಿಲೋಮೀಟ್ರ್ ರನ್ನಿಂಗ್ನ ಮಾಡಬೇಕಾಗುತ್ತೆ. ಮತ್ತು 20 ಬಸ್ಕಿನ ಹೊಡಿಬೇಕು ಮತ್ತು 10 ಪುಷಪ್ಸ್ನ ಹೊಡಿಬೇಕು. ಇವಾಗಿಂದನೇ ನೀವು ಟ್ರೈ ಮಾಡ್ಕೊಳ್ಳಿ, ಅಂದರೆ ಪ್ರಿಪೇರ್ ಮಾಡ್ಕೊಳ್ಳಿ. ಸ್ನೇಹಿತರೇನ, ಅರ್ಜಿನ ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕಾಗಿರುತ್ತೆ, ಬೇರೆ ಎಲ್ಲೂ ಅಂದರೆ ಪೋಸ್ಟ್ ಮುಖಾಂತರ, ಆಫ್ಲೈನ್ ಮುಖಾಂತರ ಸಲ್ಲಿಸೋಂಗಿಲ್ಲ, ಆನ್ಲೈನಲ್ಲೇ ಸಲ್ಲಿಸಬೇಕಾಗುತ್ತೆ. ವೆಬ್ಸೈಟ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಡಿಸ್ಕ್ರಿಪ್ಷನ್ ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಫಸ್ಟು ರಿಜಿಸ್ಟರ್ ಮಾಡ್ಕೊಬೇಕು. ನೀವು ಇನ್ನೂ ರಿಜಿಸ್ಟರ್ ಆಗಿಲ್ಲ ಅಂದರೆ ರಿಜಿಸ್ಟರ್ ಆದಮೇಲೆ ನೀವು ಅಲ್ಲಿ ಎನ್ರೋಲ್ ಮಾಡ್ಕೊಬೇಕಾಗುತ್ತೆ. ಸೊ ಲಾಸ್ಟ್ ಡೇಟು 2 ನವೆಂಬರ್ 2021, ಅಂದರೆ ಇವತ್ತಿಂದ ಕರೆಕ್ಟಾಗಿ 4 ದಿನ ಟೈಮ್ ಇರೋದು. ಅಷ್ಟೊಳಗಡೆ ಸರ್ವರ್ ಬ್ಯುಸಿ ಇರುತ್ತೆ, ನೀವು ಟ್ರೈ ಮಾಡಿ ಅಪ್ಲೈ ಮಾಡೋದಕ್ಕೆ. ಸೊ ಇಷ್ಟೇ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿ ತನಕ ಗುಡ್ ಲಕ್, ಆಲ್ ದ ಬೆಸ್ಟ್. ಮತ್ತು ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಏಜ್ ಮಾತ್ರ, ಈ 2 ಡೇಟ್ ಆಫ್ ಬರ್ತ್ ಒಳಗಡೆ ಇದ್ದರೆ ಮಾತ್ರ ನೀವು ಅಪ್ಲೈನ ಮಾಡಿ, ಬೇಕಿದ್ರೆ ಟ್ರೈ ಮಾಡಿ. ಅದು ತೊಗೊಳ್ಳಲ್ಲ ಅನ್ಕೋತೀನಿ, ಅದು ನೀವು ರಿಜಿಸ್ಟರ್ ಮಾಡಿದಾಗಲೇ ನಿಮ್ಮ ಡೇಟ್ ಆಫ್ ಬರ್ತ್ ಅದೆಲ್ಲ ಸ್ಕ್ಯಾನ್ ಮಾಡಿ ಇಟ್ಕೊಳುತ್ತೆ. ನೀವು ಅಪ್ಲೈ ಮಾಡೋದಕ್ಕೆ ಹೋದಾಗ ಅದು ಈ ನೋಟಿಫಿಕೇಶನ್ ನಿಮಗೆ ತೋರಿಸೋದೇ ಇಲ್ಲ. ಸೊ ಇನ್ನೊಂದ್ಸರಿ ಹೇಳ್ತೀನಿ, ಡೇಟ್ ಆಫ್ ಬರ್ತು 1 ಏಪ್ರಿಲ್ 2002 31 ಮಾರ್ಚ್ 2005 ಇವೆರಡು ಡೇಟ್ ಆಫ್ ಬರ್ತು ಇನ್ಕ್ಲೂಡ್ ಮಾಡಿ ಇದ್ದರೆ ನೀವು ಅಪ್ಲೈನ ಮಾಡಬಹುದು.